ಬದುಕಿನ ಅರ್ಥ ಹುಡುಕುತ್ತಾ ಹೊರಟ ನನಗೆ ಅರ್ಥವಾಗಿದ್ದು ಕೆಲವೊಂದರ ಅರ್ಥ ಹುಡುಕಬಾರದು, ಸುಮ್ಮನೆ ಬದುಕಬೇಕು ಎಂದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಮರ ಮುಪ್ಪಾದರೂ ಹೊಳಿ ಮುಪ್ಪಾಗದು, ಮನಸ್ಸು ಯಾವಾಗಲೂ ಎವರ್ಗ್ರೀನ್ ಆಗಿರಬೇಕು. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತೆ, ಆದರೂ ಬದುಕುತ್ತಾರೆ. ಏಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದಾ ಎಂಬ ಭರವಸೆಯಲ್ಲಿ. ದುಡ್ಡಿದ್ರೆ ದುಡ್ಡು ಖರ್ಚಾಗುವವರೆಗೂ ಮಾತ್ರ ಬೆಲೆ ಇರುತ್ತೆ, ಒಳ್ಳೆತನ ಇದ್ರೆ ಸಾಯುವವರೆಗೂ ಮನಸ್ಸಿನಲ್ಲಿ ಜಾಗ ಇರುತ್ತೆ. ಮಣ್ಣಿನ ಪಾತ್ರೆಗಳಲ್ಲಿ ಊಟ ಮಾಡುವ ಸಂಬಂಧಗಳಲ್ಲಿ ತಾಳ್ಮೆ ಇತ್ತು. ಎಲೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಹಸಿರಾಗಿತ್ತು. ಲೋಹದ ತಟ್ಟೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ನವೀಕರಣ ಹೊಂದಿದವು. ಗಾಜಿನ ತಟ್ಟೆಯಲ್ಲಿ ಊಟ ಮಾಡುವಾಗ ಸಣ್ಣ ಸಣ್ಣ ಮಾತಿಗೂ ಸಂಬಂಧಗಳು ಒಡೆದು ಹೋಗುತ್ತಿದ್ದವು. ಈಗ ಪೇಪರ್ ಎಲೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಯೂಸ್ ಅಂಡ್ ಥ್ರೋ ಆಗಿಬಿಟ್ಟಿವೆ. ಜೀವನದಲ್ಲಿ ಬೇಕು ಅಂದುಕೊಂಡಿದ್ದು ಯಾವುದೂ ಸುಲಭವಾಗಿ ಸಿಗುವುದಿಲ್ಲ, ಆದರೆ ಪಡೆದೇ ಪಡಿತೀನಿ ಅನ್ನೋ ಹಠ ಇದ್ದರೆ ಎಲ್ಲವೂ ಸಿಗುತ್ತೆ. ಲೈಫ್ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಜೊತೆಯಲ್ಲಿದ್ದವರು ಮಾತ್ರ ಖಂಡಿತ ಬದಲಾಗುತ್ತಾರೆ. ಯಾವ ಅಪೇಕ್ಷೆ ಇಲ್ಲದೆ ನಿನ್ನನ್ನು ಕಾಳಜಿಯಿಂದ ನಿಭಾಯಿಸುವುದು ಅದೊಂದು ಪವಿತ್ರ ಸಂಬಂಧ, ಪವಿತ್ರ ಋಣಾನುಬಂಧ. ಅದು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ಅದನ್ನು ಗೌರವಿಸುವುದಷ್ಟೇ ನಿನ್ನ ಕೆಲಸ. ಮರೆಯಲಾಗದ ನೋವಿಗೆ ಕಣ್ಣೀರೇ ಆಸರೆ, ಮರೆಯಲಾಗದ ನೆನಪಿಗೆ ಒಂಟಿತನವೇ ಆಸರೆ. ಬರಿದಾದ ಭೂಮಿ ಬಯಸೋದು ಒಂದು ಹನಿ ನೀರನ್ನು ಮಾತ್ರ, ನೋವು ತುಂಬಿದ ಹೃದಯ ಬಯಸೋದು ಒಂದು ಹನಿಯಷ್ಟು ಪ್ರೀತಿ ಮಾತ್ರ. ಜನ್ಮ ಪೂರ್ತಿ ಪುಸ್ತಕ ಓದಿದೆ, ಏನೂ ಕಲಿಯಲಿಕ್ಕೆ ಆಗಲಿಲ್ಲ. ಹತ್ತಿರದಿಂದ ಕೆಲವು ಮುಖಗಳ ಓದಿದೆ, ನೂರಾರು ಪಾಠ ಕಲಿತೆ. ಜೀವನದಲ್ಲಿ ಯಾರನ್ನೂ ಕೀಳಾಗಿ ನೋಡಬೇಡ, ಏಕೆಂದರೆ 5 ರೂಪಾಯಿ ಪೆನ್ನು ಕೂಡ 5 ಕೋಟಿ ಚೆಕ್ ಬರೆಯುತ್ತದೆ. ಮೈಂಡ್ ಇಟ್.